ನಮಸ್ಕಾರ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಪಡೆ ಈಗ ಸಿಡಿದೆದ್ದಿದೆ. ರಾಜ್ಯಪಾಲರ ನಡೆಯನ್ನ ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನಾ ಹಾದಿಯನ್ನ ಹಿಡಿದಿದೆ. ಇವತ್ತು ರಾಜ್ಯದಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆಯ ರಣಕಹಳಿಯನ್ನ ಮುಳುಗಿಸ್ತಾ ಇದೆ. ಷಡ್ಯಂತ್ರಕ್ಕೆ ಸವಾಲ್ ಅನ್ನುವಂತಹ ಹೆಸರಲ್ಲಿ ಈ ಟ್ಯಾಗ್ ಲೈನ್ ಮೂಲಕವಾಗಿ ಕಾಂಗ್ರೆಸ್ ಪ್ರತಿಭಟಿಸ್ತಾ ಇದೆ. ರಾಜ್ಯದಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಕಾಂಗ್ರೆಸ್. ರಾಜ್ಯಪಾಲರ ಪಕ್ಷಪಾತಿ ಧೋರಣೆ, ಇದನ್ನ ಖಂಡಿಸಿ ಪ್ರತಿಭಟನೆ ಮಾಡ್ತೀವಿ ಅಂತ ನಿನ್ನೆ ದಿನ ಕಾಂಗ್ರೆಸ್ನ ಅನೇಕ ನಾಯಕರು ಹೇಳಿದ್ರು. ಆ ಪ್ರಕಾರವಾಗಿ ಇವತ್ತು ರಾಜ್ಯವ್ಯಾಪಿ ಪ್ರತಿಭಟನೆ ಸಾಗ್ತಾ ಇದೆ. ರಾಜ್ಯದ ಎಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಕಾಂಗ್ರೆಸ್ ಪ್ರೊಟೆಸ್ಟ್ಗೆ ಮುಂದಾಗಿದೆ. ಈ ಪ್ರತಿಭಟನೆಗಳಲ್ಲಿ ಕಾಂಗ್ರೆಸ್ನ ಶಾಸಕರು, ಸಂಸದರು, ಸಚಿವರು ಭಾಗಿಯಾಗ್ತಾ ಇದ್ದಾರೆ. ಸಿಎಂ ವಿರುದ್ಧ ಷಡ್ಯಂತ್ರ ಅಂತ ಕಾಂಗ್ರೆಸ್ ಈಗ ಬೀದಿಗಿಳಿದಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಕೂಡ 11 ಗಂಟೆಗೆ ಪ್ರೊಟೆಸ್ಟ್ ಆರಂಭ ಆಗುತ್ತೆ. ಎಲ್ಲ ರೀತಿಯ ತಯಾರಿಗಳಾಗಿದೆ. ಕಾಂಗ್ರೆಸ್ ಶಾಸಕರು, ಸಂಸದರು, ಸಚಿವರು ಭಾಗಿಯಾಗ್ತಾ ಇದ್ದಾರೆ. ರಾಜ್ಯಪಾಲರು ತೆಗೆದುಕೊಂಡಿರುವಂತಹ ನಿರ್ಧಾರ, ಕೊಟ್ಟಿರುವಂತಹ ಅನುಮತಿ ಕಾನೂನು ಬಾಹಿರವಾಗಿದೆ. ಸೆಕ್ಷನ್ಗಳನ್ನ ಗಾಳಿಗೆ ತೂರಿ ಅದನ್ನ ಪಾಲನೆ ಮಾಡದೇನೆ ಈ ರೀತಿಯಾಗಿ ಅನುಮತಿಯನ್ನು ಕೊಟ್ಟಿದ್ದಾರೆ ಅನ್ನೋದು ಕಾಂಗ್ರೆಸ್ ಪಾಳೆಯದ ಕಾಂಗ್ರೆಸ್ ನಾಯಕರ ವಾದ. ಮತ್ತೊಂದು ಕಡೆ ಬಿಜೆಪಿ ನಾಯಕರ ಒಂದಿಷ್ಟು ಹಗರಣಗಳನ್ನ, ಆರೋಪಗಳನ್ನ ಮತ್ತೆ ಮುನ್ನೆಲೆಗೆ ತರುವಂತಹ ಪ್ರಮೇಯಗಳು ಆಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಪ್ರೊಟೆಸ್ಟ್ ಪ್ರತಿಭಟನೆಗಳು ನಡೀತಾ ಇದೆ ಅಂತ. ಈ ಸಂಬಂಧಪಟ್ಟಂಗೆ ನಿನ್ನೆಯಿಂದಾನೆ ಅನೇಕ ಜಿಲ್ಲೆಗಳಲ್ಲಿ ಹೋರಾಟಗಳು ಆರಂಭ ಆಗಿತ್ತು. ಮಂಡ್ಯ, ಚಾಮರಾಜನಗರ, ಮೈಸೂರು, ಹಾಸನ, ಈ ಭಾಗಗಳಲ್ಲಿ ನಿನ್ನೆಯಿಂದಾನೇ ಆಕ್ರೋಶ ಭುಗಿಲೆದ್ದಿದೆ. ಇವತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳು, ತಾಲೂಕು ಕೇಂದ್ರಗಳಲ್ಲಿ ಈ ರೀತಿಯಾಗಿ ಪ್ರತಿಭಟನೆ ಮುಂದುವರಿತಾ ಇದೆ. ರಾಜ್ಯದ ಹೆದ್ದಾರಿಗಳನ್ನು ತಡೆದು ಟೈರ್ಗಳಿಗೆ ಬೆಂಕಿ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಪ್ರತಿಭಟನೆಗೂ ಮುನ್ನ 0.5 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಲಾಗುತ್ತೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಬೆಳಿಗ್ಗೆ 11 ಗಂಟೆಗೆ ಬೃಹತ್ ಪ್ರತಿಭಟನೆ ಆಯೋಜನೆ ಆಗಿದೆ. ರಾಜ್ಯಪಾಲರ ವಿರುದ್ಧ ರಣಕಹಳೆ. ರಾಷ್ಟ್ರಪತಿಗಳಿಗೂ ಕೂಡ ಕಾಂಗ್ರೆಸ್ ದೂರನ್ನು ಕೊಡಲು ನಿರ್ಧಾರವನ್ನು ತೆಗೆದುಕೊಂಡಿದೆ. ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಈ ಮೂಲಕವಾಗಿ ಆಗ್ರಹಿಸೋದು. ರಾಜ್ಯಪಾಲರು ತೆಗೆದುಕೊಂಡಿರುವಂತಹ ನಿರ್ಧಾರ ಸರಿಯಾಗಿಲ್ಲ, ರಾಷ್ಟ್ರವ್ಯಾಪ್ತಿ ಇದನ್ನ ಪ್ರಸ್ತಾಪ ಮಾಡೋದು ಕಾಂಗ್ರೆಸ್ನ ಗುರಿ. ಫ್ರೀಡಂ ಪಾರ್ಕ್ನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ ಪ್ರೊಟೆಸ್ಟ್ಗೆ. ಮತ್ತೊಂದು ಕಡೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಸೆಕ್ಯೂರಿಟಿಗಳನ್ನು ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ಫ್ರೀಡಂ ಪಾರ್ಕ್ನಿಂದ ಲೈವ್ನಲ್ಲಿದ್ದಾರೆ ರಕ್ಷಾ. ಮತ್ತೊಂದು ಹಂತಕ್ಕೆ ಹೋಗಿದೆ ಈ ಒಂದು ವಿಚಾರ. ಈಗ ಹೋರಾಟ ಯಾವ ರೀತಿಯಾಗಿ ಸಾಗುತ್ತೆ, ಯಾವ ರೀತಿಯಾದಂತಹ ರೂಪರೇಷೆಗಳಿದೆ ಇವತ್ತು ಕಾಂಗ್ರೆಸ್ನಿಂದ? ಅರುಣ್, ರಾಜ್ಯಪಾಲರ ನಡೆಯನ್ನ ವಿರೋಧಿಸಿ ಒಂದು ಆಡಳಿತ ಪಕ್ಷ ದೊಡ್ಡ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರೋದು ವಿಶೇಷ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಈ ರೀತಿಯಾದಂತಹ ಒಂದು ಪ್ರತಿಭಟನೆ ಇತ್ತೀಚಿನ ದಿನಗಳಲ್ಲಿ ನಡೆದಿರಲಿಲ್ಲ. ಇದು ರಾಜ್ಯಪಾಲರ ವಿರುದ್ಧವಾಗಿ ನಡೆದಿರುವಂತಹ ಬೃಹತ್ ಪ್ರತಿಭಟನೆ, ಅದರಲ್ಲೂ ಆಡಳಿತದಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರವೇ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಸದ್ಯ ಫ್ರೀಡಂ ಪಾರ್ಕ್ನಲ್ಲಿ ಇದ್ದೀವಿ ರೀ, ಇವತ್ತು ರಾಜ್ಯವ್ಯಾಪಿ ಪ್ರತಿಭಟನೆ ಇದೆ. ಆದರೆ ಫ್ರೀಡಂ ಪಾರ್ಕ್ನಲ್ಲಿ ಕೇಂದ್ರ ಸ್ಥಾನದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸ್ಥಾನದಲ್ಲಿ ಇವತ್ತು ಖುದ್ದು DCM DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಪರವಾಗಿ, ಹಾಗೆ ರಾಜ್ಯಪಾಲರ ವಿರುದ್ಧವಾಗಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಜನ ಸಚಿವರು, ಕೃಷ್ಣ ಬೈರೇಗೌಡ, ರಾಮಲಿಂಗಾರೆಡ್ಡಿ, ಹಾಗೆ ನಿನ್ನೆ ಸಾಕಷ್ಟು ಜನ ಗೃಹ ಸಚಿವ ಪರಮೇಶ್ವರ್ ಸೇರಿದಂತೆ ಹಲವಾರು ಸಚಿವರು, ಹಾಗೆ ಬೆಂಗಳೂರಿನ ಶಾಸಕರು, ಸಾಕಷ್ಟು ಜನ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯನ್ನು ಭಾಗಿಯಾಗಲಿಕ್ಕೆ ಸಿದ್ಧತೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ವೇದಿಕೆಯನ್ನು ಕೂಡ ಸಿದ್ಧವಾಗಿದೆ, ವೇದಿಕೆಯ ಮುಂಭಾಗ ಆಸನಗಳನ್ನು ಕೂಡ ಹಾಕಲಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಪಕ್ಕದಲ್ಲೇ ನಾವು ನೋಡಬಹುದು ಸಾಹಿತಿಗಳು ಹಾಗೂ ಚಿಂತಕರು ಮೌನ ಪ್ರತಿಭಟನೆಯನ್ನು ಕೂಡ ಸಿದ್ದರಾಮಯ್ಯ
ಸಿದ್ದರಾಮಯ್ಯವರ ಪರವಾಗಿ ಹಾಗೆಯೇ ರಾಜ್ಯಪಾಲರ ವಿರುದ್ಧವಾಗಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಪ್ರತಿಭಟನೆಯಲ್ಲಿ ಮುಖ್ಯವಾಗಿ ಮತ್ತೊಂದು ವಿಚಾರವನ್ನು ನಾವು ಗಮನಿಸಬೇಕು ಅಂದರೆ ಪ್ರತಿಭಟನೆ ಏನಾದರೂ ಜೋರಾದಂಥ ಸಂದರ್ಭದಲ್ಲಿ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಹಾಗೆ ಪ್ರತಿಭಟನೆಕಾರರನ್ನು ಬಂಧಿಸುವ ನಿಟ್ಟಿನಲ್ಲಿ ಕೂಡ ಯಾವುದೇ ರೀತಿಯಾದಂಥ ಅಹಿತಕರವಾದ ಘಟನೆಗಳು ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ಬಿಎಂಟಿಸಿಯ ಹಲವಾರು ವಾಹನಗಳನ್ನು ಕೂಡ ಈಗಾಗಲೇ ತಂದು ನಿಲ್ಲಿಸಲಾಗಿರ್ತಕ್ಕಂಥದ್ದು, ಹಾಗೆ ಸಾಕಷ್ಟು ಭದ್ರತಾ ಸಿಬ್ಬಂದಿಗಳನ್ನು ಕೂಡ ಇಲ್ಲಿ ನಿಯೋಜಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಪ್ರತಿಭಟನೆಯಲ್ಲಿ ಒಂದು ಹೈಲೈಟ್ ಇವತ್ತು ಅಂತ ಅಂದರೆ ರಾಜ್ಯಪಾಲರ ವಿರುದ್ಧವಾಗಿ ಬ್ಯಾನರ್ಗಳನ್ನು ಅಳವಡಿಸಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ರಾಜ್ಯಪಾಲರ ವಿರುದ್ಧವಾಗಿ ಪ್ರತಿಭಟನೆ ನಡೆಯುವಂತಹ ಸ್ಥಳದಲ್ಲಿ ಬ್ಯಾನರ್ಗಳನ್ನ ಅಳವಡಿಸಲಾಗಿದೆ. ಅಂದರೆ ಸಂವಿಧಾನದ ವಿರುದ್ಧವಾದಂತಹ ನಡೆಯನ್ನು ರಾಜ್ಯಪಾಲರು ಅನುಸರಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ರಾಜ್ಯಪಾಲರು ನಡ್ಕೊಂತಿದ್ದಾರೆ ಅಂತ ಮೋದಿ ಹಾಗೂ ರಾಜ್ಯಪಾಲರು ಇರುವಂತಹ ಫೋಟೋಗಳನ್ನು ಹಾಕಿರ್ತಕ್ಕಂಥದ್ದು, ಮೋದಿ ಹೇಳಿದ್ದನ್ನು ರಾಜ್ಯಪಾಲರು ಕೇಳ್ತಿದ್ದಾರೆ ಅನ್ನುವಂತಹ ಒಂದಷ್ಟು ಸ್ಲೋಗನ್ಗಳನ್ನು ಇಲ್ಲಿ ಹಾಕಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಹಾಗೆಯೇ ಜನಪರ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸೋಕೆ JDS ಮತ್ತು BJP ತಂತ್ರ ಇದಾಗಿದೆ ಅಂತಕ್ಕಂಥ ಒಂದಷ್ಟು ಸ್ಲೋಗನ್ಗಳನ್ನ ನೋಡ್ತಾ ಇದ್ದೀವಿ. ಇನ್ನು ಬಿಜೆಪಿಯವರ ವಿರುದ್ಧ ಕಾಂಗ್ರೆಸ್ನವರು ಅಂದಿನಿಂದಲೂ ಹೇಳ್ತಾ ಇರುವಂತಹ ಒಂದು ಪ್ರಮುಖವಾದ ಅಂಶ ಅಂತ ಅಂದರೆ ಈಗಾಗಲೇ 4 ಪ್ರಕರಣಗಳು ಅಂದರೆ ಕುಮಾರಸ್ವಾಮಿಯವರ ವಿರುದ್ಧ ಗಣಿಗಾರಿಕೆ ಹಗರಣದ ಪ್ರಕರಣ, ಹಾಗೆಯೇ ಮೊಟ್ಟೆ ಹಗರಣದ ವಿರುದ್ಧ ತನಿಖೆಗೆ ಆಗ್ರಹಿಸಿ ಶಶಿಕಲಾ ಜೊಲ್ಲೆಯವರ ವಿರುದ್ಧ ಪ್ರಕರಣ ಇರತಕ್ಕಂಥದ್ದು, ಹಾಗೆ ನಿರಾಣಿಯವರ ವಿರುದ್ಧ ಇರತಕ್ಕಂಥ ಪ್ರಕರಣ, ಜನಾರ್ದನ್ ರೆಡ್ಡಿಯವರ ವಿರುದ್ಧವಾಗಿ ಇರತಕ್ಕಂಥ ಪ್ರಕರಣಕ್ಕೆ ತನಿಖೆಯನ್ನು ಮಾಡಬೇಕು ಅಂತ ಖುದ್ದು ಪೊಲೀಸ್ ಅಧಿಕಾರಿಗಳನ್ನೇ ರಾಜ್ಯಪಾಲರಿಗೆ ಈಗಾಗಲೇ ಅನುಮತಿಯನ್ನು ಕೋರಿ ಅಪ್ಲಿಕೇಶನ್ನ ಹಾಕಿದ್ದಾರೆ, ಮನವಿಯನ್ನು ಸಲ್ಲಿಸಿದ್ದಾರೆ. ಆದರೆ ಯಾಕೆ ಇನ್ನೂ ಕೂಡ ರಾಜ್ಯಪಾಲರು ಆ ಹಗರಣಗಳ ತನಿಖೆಗೆ ಇನ್ನೂ ಕೂಡ ಅನುಮತಿಯನ್ನು ನೀಡಿಲ್ಲ? ಆದರೆ ಯಾವುದೇ ಪೊಲೀಸ್ ಅಧಿಕಾರಿಯು ಕೇಳದೇನೆ ಅಬ್ರಾಹಂ ಕೇಳಿದಂತಹ ಈ ಒಂದು ಮನವಿ ಪತ್ರಕ್ಕೆ ಇಷ್ಟು ಆತುರಾತುರವಾಗಿ ಯಾಕೆ ಅನುಮತಿಯನ್ನು ನೀಡಿದ್ದಾರೆ? ಇದು ಕೇಂದ್ರ ಸರ್ಕಾರ ಹೇಳಿಕೆಯಿಂದಲೇ ಆಗಿರ್ತಕ್ಕಂಥದ್ದು ಅನ್ನುವಂತಹ ಒಂದಷ್ಟು ಬ್ಯಾನರ್ಗಳನ್ನು ಈ ಒಂದು ಪ್ರತಿಭಟನೆ ನಡೀತಿರುವಂತಹ ಜಾಗದ ಉದ್ದಕ್ಕೂ ಕೂಡ ಹಾಕಿರುವಂಥದ್ದನ್ನ ನೋಡ್ತಾ ಇದ್ದೀವಿ. ಅಂದರೆ ರಾಜ್ಯಪಾಲರ ವಿರುದ್ಧವಾಗಿ ಒಂದು ಬ್ಯಾನರ್ಗಳನ್ನ ಹಾಕುವಂಥದ್ದಾಗಿರ್ಬೋದು, ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಆಗಿರ್ಬೋದು, ಇದು ಬಹಳ ಅಂದರೆ ಅನ್ಯಾಚುರಲ್ ಸಂಗತಿ ಥರ ನಡೀತಾ ಇದೆ ಅಂತಲೇ ಹೇಳ್ಬೋದು. ಇಷ್ಟು ದೊಡ್ಡ ಪ್ರತಿಭಟನೆಗಳು ನಡೀತಕ್ಕಂಥದ್ದು, ಹಾಗೆಯೇ ಈ ರೀತಿ ಬ್ಯಾನರ್ಗಳು ಹಾಕ್ತಾ ಇರ್ತಕ್ಕಂಥದ್ದು ಹಿಂದೆಯಿಂದಲೂ ಯಾವತ್ತೂ ನಾವು ನೋಡ್ಕೊಂಡು ಬಂದಿರಲಿಲ್ಲ. ಆದರೆ ಕಾಂಗ್ರೆಸ್ ಇವಾಗ ಒಂದು ರೀತಿಯಾಗಿ ಪಣ ತೊಟ್ಟು ನಿಂತಿದೆ, ರಣಕಹಳೆಯನ್ನೇ ಘೋಷಿಸ್ತಾ ಇದೆ ಅಂತಲೇ ಹೇಳ್ಬೋದು. ರಾಜ್ಯಪಾಲರ ನಡೆಯ ಬಗ್ಗೆ ಅಂತಲೇ ಹೇಳ್ಬೋದು, ಅರುಣ್ ಆ ರೀತಿಯಾದಂಥ ವಾತಾವರಣ ಇದೆ. ಮುಂದುವರೆದಂತೆ ಯಾವ ರೀತಿಯಾದಂತಹ ಒಂದಷ್ಟು ಜನಸಂದಣಿ ಇಲ್ಲಿ ಸೇರುತ್ತೆ, ಪ್ರತಿಭಟನೆಯ ಒಂದು ತೀವ್ರತೆ ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ಆಗುತ್ತೆ, ಈ ಒಂದು ತೀವ್ರತೆ ನಿಜಕ್ಕೂ ಕೂಡ ಕೇಂದ್ರ ಸರ್ಕಾರದ ಅಂಗಳವನ್ನು ಮುಟ್ಟುತ್ತಾ, ಈ ಪ್ರತಿಭಟನೆ ನಿಜವಾಗ್ಲೂ ಕೂಡ ಸಿದ್ದರಾಮಯ್ಯವರ ಪರವಾಗಿ ಫಲವನ್ನು ಕೊಡುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿರ್ತಕ್ಕಂಥದ್ದು. ಅರುಣ್ ಥ್ಯಾಂಕ್ ಯು ರಕ್ಷಾ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.